ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳು, ಪಿ ಯು ಸಿ ಪರೀಕ್ಷೆ, ಫೈನಲ್ ಪರೀಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ, ಏನಾದರೂ ಬದಲಾವಣೆ ಆಗುತ್ತಾ? ಇಲ್ಲಿ ನಿಮಗೆ ಪೂರ್ವಸಿದ್ಧತಾ ಪರೀಕ್ಷೆ, ಪ್ರಿಪರೇಟರಿ ಪರೀಕ್ಷೆ ಬಂದುಬಿಟ್ಟು ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಯಾಕೆ? ಇದನ್ನು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಇದನ್ನು ಕ್ಲಾರಿಫೈನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಗಮನಿಸೋದಾದರೆ, ಈ ಹಿಂದೆ ಪಿ ಯು ಸಿ ಬೋರ್ಡ್ ಅವರು ನೋಟಿಫೈನ್ ಮಾಡಿರೋ ಪ್ರಕಾರ ನಿಮಗೆ ಪರೀಕ್ಷೆ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ರೀತಿ ಬ್ಲೂ ಪ್ರಿಂಟ್ ಮಾದರಿಯಲ್ಲಿ ಕೂಡ ಪರೀಕ್ಷೆ ಬರ್ತದೆ ಅಂತೇಳಿ ನೋಟಿಫೈ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಪೂರ್ವಸಿದ್ಧತಾ ಪರೀಕ್ಷೆ, ಪ್ರಿಪರೇಟರಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಆಲ್ಮೋಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ. ಇದಕ್ಕೆ ವಿದ್ಯಾರ್ಥಿಗಳು ಗೊಂದಲ ಆಗಿದ್ದಾರೆ. ಇಲ್ಲಿ ನಿಮಗೆ ಪೂರ್ವಸಿದ್ಧತಾ ಪರೀಕ್ಷೆ, ಅದೇ ರೀತಿ ಪ್ರಿಪರೇಟರಿ ಪರೀಕ್ಷೆ ಅಂದ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಪರೀಕ್ಷೆ, ಅದರಿಂದ ಸ್ವಲ್ಪ ವ್ಯತ್ಯಯ ಆಗಿದೆ. ಆದರೂ ನಿಮಗೆ ಪಿ ಯು ಸಿ ಫೈನಲ್ ಎಕ್ಸಾಮಲ್ಲೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ಬರ್ತದೆ. 100%, ಎಲ್ಲ ಪ್ರಶ್ನೆಗಳು, ಎಲ್ಲ ಪ್ರಶ್ನೆ ಪತ್ರಿಕೆಗಳು 100% ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು 60-70% ಬ್ಲೂ ಪ್ರಿಂಟ್ ಪ್ರಕಾರ ಬಂದರೆ ಇನ್ನೊಂದು 20-30% ಸಣ್ಣದಾದ ಬದಲಾವಣೆ ಮಾಡಿರುವ ಸಾಧ್ಯತೆ ಇದೆ ಕೆಲವೊಂದು ವಿಷಯಗಳಲ್ಲಿ. ಅದಕ್ಕಾಗಿ ವಿದ್ಯಾರ್ಥಿಗಳು, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಿಷಯದಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ಕೇಳಬೇಕಿತ್ತು, 5 ಅಂಕದ ಬದಲಿಗೆ 3 ಅಂಕದಲ್ಲಿ ಕೇಳಿ, ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಇನ್ನೊಂದು ಹಾಕ್ಬೋದು. ಈ ರೀತಿ ನಿಮಗೆ ಮಾಡ್ಬೋದು. ನೀವು ಓದೋದು ಸೇಮ್, ಕಂಟೆಂಟ್ ಸೇಮ್, ಅದೇ ರೀತಿ ಪ್ರಶ್ನೆ ಮಾತ್ರ ಚೇಂಜಸ್ ಆಗುತ್ತೆ. 5 ಅಂಕ ಕೇಳಬೇಕಾಗಿದ್ದು 3 ಅಂಕ ಕೇಳ್ತಾರೆ, 3 ಅಂಕ ಕೇಳಬೇಕಾಗಿದ್ದು 5 ಅಂಕ ಕೇಳ್ತಾರೆ. ಈ ರೀತಿ ಸಣ್ಣದಾದ ಬದಲಾವಣೆ ಕೂಡ ಆಗ್ಬೋದು. ವಿದ್ಯಾರ್ಥಿಗಳು ತಯಾರಾಗಿ ನೀವು ಅದರ ಪ್ರಕಾರ ಓದಿದರೆ ಆರಾಮಾಗಿ ನೀವು ಶ್ಯೂರ್ ಆ ಕ್ವಶನ್ಗೆ ಆನ್ಸರ್ ಕೂಡ ಮಾಡಬಹುದು. ಈ ರೀತಿ ಅದು ವ್ಯಾಲ್ಯೂಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾರೆ ಅವರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಬದಲಾವಣೆ ಕೂಡ ತಂದಿರ್ತಾರೆ, ಅದಕ್ಕೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಈ ಅಂಶಗಳನ್ನು ಉಳಿದುಕೊಂಡು ವಿದ್ಯಾರ್ಥಿಗಳು ಓದ್ಕೋಬೇಕಾಗುತ್ತೆ. ನಿಮಗೆ ಟೈಮ್ ಇದ್ದರೆ ಕೂಡ ಎಲ್ಲ ಉಳಿದ ಎಲ್ಲ ಕೂಡ ಓದಬಹುದು.